ಕಲಬುರಗಿಯ ಕೆಲವೊಂದಿಷ್ಟು ಖಾಸಗಿ ಶಾಲೆಗಳಲ್ಲಿ ಇಸ್ಲಾಂ ಬೋಧನೆ ಮಾಡಲಾಗ್ತಾ ಇದೆಯಾ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಹುಟ್ಟಿಕೊಳ್ತಾ ಇದೆ. ಖಾಸಗಿ ಇಂಗ್ಲಿಷ್ ಮೀಡಿಯಂಗಳಲ್ಲಿ ಉರ್ದು ಬೋಧನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಶ್ರೀರಾಮಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಗಂಭೀರ ಆರೋಪವನ್ನು ಮಾಡಿದ. ಮುಸ್ಲಿಂ ಆಡಳಿತ ಮಂಡಳಿ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿವು, ಆದರೆ ಇಲ್ಲಿ ಉರ್ದು ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಇಸ್ಲಾಂ ಧರ್ಮದ ಬಗ್ಗೆ ಬೋಧನೆಯನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಇಸ್ಲಾಂ ಬೋಧನೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದಾಗಿ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಪ್ರಾರ್ಥನೆಯಲ್ಲಿ ನಾಡಗೀತೆ ಹಾಕೋದಿಲ್ಲ ಅಂತೆ ಈ ಶಾಲೆಗಳಲ್ಲಿ. ಇಸ್ಲಾಂ ಧರ್ಮದ ಪ್ರಾರ್ಥನಾ ಗೀತೆಯನ್ನು ಹಾಡಿಸಲಾಗುತ್ತೆ ಅಂತೇಳಿ ಮುತಾಲಿಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೌಲ್ವಿಗಳ ಮೂಲಕ ಇಸ್ಲಾಂ ಧರ್ಮದ ಬೋಧನೆಯನ್ನು ಮಾಡಲಾಗ್ತಾ ಇದೆ. ನೈತಿಕ ಶಿಕ್ಷಣ ಹೆಸರಲ್ಲಿ ಮೌಲ್ವಿಗಳ ಮೂಲಕ ಧರ್ಮದ ಬೋಧನೆಯನ್ನು ಮಾಡಲಾಗ್ತಾ ಇದೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋ ಕೂಡ ಲಭ್ಯವಾಗಿದೆ. ಮುಸ್ಲಿಂ ಆಡಳಿತ ಮಂಡಳಿ ಲೈಸೆನ್ಸ್ ಇರೋದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಅಂತ ಹೇಳಿದರೆ ಆಂಗ್ಲ ಮಾಧ್ಯಮ ಶಾಲೆಗೆ, ಆದರೆ ಇಲ್ಲಿ ಉರ್ದು ಬೋಧನೆ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ. ಬೆಳಗ್ಗಿನ ಪ್ರಾರ್ಥನೆ ಏನು ಶಾಲೆಯಲ್ಲಿ ಆಗುತ್ತೆ, ಸ್ಕೂಲಲ್ಲಿ ಪ್ರಾರ್ಥನೆ ಆಗುವಂಥ ಸಂದರ್ಭದಲ್ಲಿ, ಪ್ರೇಯರ್ ಆಗುವಂಥ ಸಂದರ್ಭದಲ್ಲಿ ನಾಡಗೀತೆಯನ್ನು ಹಾಕೋದಿಲ್ಲ, ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗಿನ ಪ್ರಾರ್ಥನೆಯಲ್ಲಿ ನಾಡಗೀತೆ ಹಾಕೋದಿಲ್ಲ, ಇಸ್ಲಾಂ ಧರ್ಮದ ಪ್ರಾರ್ಥನಾ ಗೀತೆಯನ್ನು ಹಾಕಿಸಲಾಗುತ್ತೆ ಅಂಥೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಶುಕ್ರವಾರ ಶಾಲೆಯಲ್ಲಿ ಮಕ್ಕಳಿಗೆ ನಮಾಜ್ ಮಾಡೋಕ್ಕೂ ಕೂಡ ವ್ಯವಸ್ಥೆ ಇದೆಯಂತೆ. ಕಣ್ಣು ಮುಚ್ಚಿ ಕುಳಿತಿದೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು. ಇದನ್ನೆಲ್ಲ ನೋಡಿಕೊಂಡು ಹಾಗಾದರೆ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಎನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಉದ್ಭವಿಸುತ್ತೆ. ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿ ಆಗ್ತಾ ಇದೆ ಅಂತೇಳಿ ಪ್ರಮೋದ್ ಮುತಾಲಿಕ್ ಅವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದನ್ನು ನೀವು ಪಾಕಿಸ್ತಾನ ಮಾಡೋಕ್ಕೆ ಹೊರಟಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ದೊಡ್ಡ ಮಟ್ಟದ ಆರೋಪವನ್ನು ಮಾಡ್ತಾ ಇದ್ದಾರೆ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ನಾವೇನು ಕರಿತೀವಿ, ಇಲ್ಲಿ ಉರ್ದು ಬೋಧನೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ. ಬೆಳಗಿನ ಪ್ರಾರ್ಥನೆಗೆ ನಾಡಗೀತೆ ಹಾಕಬೇಕು, ಆದರೆ ಇಲ್ಲಿ ನಾಡಗೀತೆಗೂ ಕೂಡ ಅವಕಾಶ ಇಲ್ಲ, ಮುಸ್ಲಿಂ ಧರ್ಮದ ಪ್ರಾರ್ಥನಾ ಗೀತೆಗಳನ್ನು ಹಾಕಿಸ್ತಾರಂತೆ. ಹಾಗಾದರೆ ಇದನ್ನೆಲ್ಲ ನೋಡಿಕೊಂಡು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಶಾಲೆ ಅಂತ ಹೇಳಿದರೆ ಎಲ್ಲ ಧರ್ಮದ ಮಕ್ಕಳು ಕೂಡ ಬರ್ತಾರೆ. ಇಂಥ ಶಾಲೆಯಲ್ಲಿ ಒಂದು ಧರ್ಮಕ್ಕೆ, ಒಂದು ಸಮುದಾಯಕ್ಕೆ ಸೀಮಿತವಾದಂಥ ಹಾಡುಗಳು ಅಥವಾ ಪ್ರಾರ್ಥನಾ ಗೀತೆಗಳನ್ನು ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಕೇಳ್ತಾ ಇದ್ದಾರೆ. ಹಾಗೆಯೇ ಕಲಬುರಗಿ ಜಿಲ್ಲೆಯ ಕೆಲವೊಂದಿಷ್ಟು ಖಾಸಗಿ ಶಾಲೆಗಳಲ್ಲಿ ಶುಕ್ರವಾರ ನಮಾಜ್ ಮಾಡೋಕ್ಕೂ ಕೂಡ ಅವಕಾಶವನ್ನು ಕೊಡ್ತಾರಂತೆ. ಇಲ್ಲಿ ಇರೋದು ಇಸ್ಲಾಂ ಧರ್ಮದ ವಿದ್ಯಾರ್ಥಿಗಳು ಮಾತ್ರನಾ? ಹಾಗಾದರೆ ವಿದ್ಯಾರ್ಥಿಗಳು ಅಂತೇಳಿದರೆ ಮಕ್ಕಳು ಅಂತೇಳಿದರೆ ವಿದ್ಯಾರ್ಥಿಗಳು ಒಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದರೆ, ಇಲ್ಲಿ ಒಂದು ಶೈಕ್ಷಣಿಕ ರಂಗ ಅಂತ ಬಂದರೆ ಅಲ್ಲಿ ಧರ್ಮವನ್ನು ಇನ್ಕ್ಲೂಡ್ ಮಾಡೋದು ಖಂಡಿತವಾಗಲೂ ತಪ್ಪಾಗತ್ತೆ. ಆದರೆ ಒಂದು ಧರ್ಮಕ್ಕೆ ಮಾತ್ರ ನಮಾಜ್ ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅಂತ ಹೇಳಿದರೆ ಮತ್ತೊಂದು ಧರ್ಮದ ವಿದ್ಯಾರ್ಥಿಗಳು ಮತ್ತೇನು ಕೇಳ್ತಾರೆ, ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾರಾ? ಪ್ರಶ್ನೆ ಇದೆ. ಇತ್ತೀಚೆಗೆ ಕಲಬುರಗಿ ನಗರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇಸ್ಲಾಮಿಕ್ ಬೋಧನೆ ನಡೀತಾ ಇರುವಂತಹದ್ದು ಗಮನಕ್ಕೆ ಬಂದಿದೆ. ಮುಸಲ್ಮಾನ್ ಇಸ್ಲಾಮ್ ಅಂದರೆ ಮುಸ್ಲಿಮ್ ನಡೆಸ್ತಾ ಇರುವಂಥ ಇನ್ಸ್ಟಿಟ್ಯೂಷನ್ಗಳಲ್ಲಿ ಪರ್ಮಿಷನ್ ತಗೊಂಡಿದ್ದು ಕನ್ನಡ ಶಾಲೆ, ಇಂಗ್ಲೀಷ್ ಶಾಲೆ, ಉರ್ದು ಶಾಲೆ, ಆದರೆ ನಡೆಸ್ತಾ ಇರುವಂಥದ್ದು ಎಲ್ಲ ಇಸ್ಲಾಮಿಕ್ ಬೋಧನೆಗಳ ಮಕ್ಕಳಲ್ಲಿ ತುಂಬುತ್ತಾ ಇರುವಂಥದ್ದು ಗಮನಕ್ಕೆ ಬಂದಿದೆ. ಆಧಾರ ಸಹಿತ ನಮ್ಮ ಹತ್ತಿರ ಎಲ್ಲ ದಾಖಲೆಗಳಿದ್ದಾವೆ. ನಾನು ಹೇಳೋದು ಇದು ಸನ್ಮಾನ್ಯ ನಮ್ಮ ಈ ಕಲಬುರಗಿನ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ಗಮನಕ್ಕೆ ಬಂದಿಲ್ವಾ? ಬಂದಿದ್ದರೂ ನೀವು ಸುಮ್ಮನೆ ಇದ್ದೀರಾ? ಅಥವಾ ಈ ಬಗ್ಗೆ ಮಾತನಾಡೋಕ್ಕೆ ಸಿದ್ಧಲಿಂಗ ಸ್ವಾಮೀಜಿ ಅವರು ದೂರವಾಣಿ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಸ್ವಾಮೀಜಿ ನಮಸ್ಕಾರ. ಎಸ್, ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಆದರೆ ಇಲ್ಲಿ ಪರ್ಮಿಷನ್ ತಗೊಂಡಿರೋದು ಇಂಗ್ಲಿಷ್ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡೆಸೋದಕ್ಕೋಸ್ಕರ,
ಆದರೆ ಇಲ್ಲಿ ಬೋಧನೆ ಆಗ್ತಾ ಇರೋದು, ಪಾಠ ಆಗ್ತಾ ಇರೋದು ಇಸ್ಲಾಂ ಧರ್ಮದ ಬಗ್ಗೆ ಉರ್ದು ಬೋಧನೆ ಮಾಡ್ತಾ ಇದ್ದಾರಂತೆ. ಯಾಕೆ ಹೀಗೆ? ಕನ್ನಡ ಹಾಗೆಯೇ ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವು ಪಾಠ ಮಾಡ್ತೀನಿ ಅಂತೇಳಿ ಪರ್ಮಿಷನನ್ನು ತಗೊಂಡಿದ್ರೆ ಅದೇ ಭಾಷೆಯಲ್ಲಿ ಮಾಡಬೇಕು. ಆದರೆ ಯಾಕೆ ಇಲ್ಲಿ ಬೇರೆ ಭಾಷೆಯನ್ನು ತಂದು ಮಕ್ಕಳ ಮೇಲೆ ಹೇರುವಂಥ, ವಿದ್ಯಾರ್ಥಿಗಳ ಮೇಲೆ ಹೇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ? ಶಾಲೆಯ ಆಡಳಿತ ಮಂಡಳಿಯ ಬಗ್ಗೆ ಅಲ್ಲಿನ ಶಿಕ್ಷಣಾಧಿಕಾರಿಗಳು ಇದನ್ನೆಲ್ಲ ನೋಡಿಕೊಂಡು ಕಣ್ಮುಚ್ಚಿ ಕುಳಿತಿದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಉದ್ಭವಿಸ್ತಾ ಇದೆ. ಸಾಕಷ್ಟು ದಿನಗಳಿಂದ ಹೀಗೆ ಆಗ್ತಾ ಇದೆ. ಬೆಳಿಗ್ಗೆ ಪ್ರೇಯರ್ ಮಾಡುವಾಗ ನಾಡಗೀತೆ ಹೇಳಲ್ಲ, ಯಾವುದೋ ಒಂದು ಧರ್ಮದ ಪ್ರಾರ್ಥನಾ ಗೀತೆಯನ್ನು ಹೇಳ್ತಾರೆ. ಶೈಕ್ಷಣಿಕ ರಂಗದಲ್ಲಿ ಧಾರ್ಮಿಕತೆಯನ್ನು ತರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಪ್ರಮೋದ್ ಮುತಾಲಿಕ್ ಅವರು ಮತ್ತೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿಯಾಗಿ ನಡೀತಾ ಇದೆ. ಇದಕ್ಕೆಲ್ಲವೂ ಕುಮ್ಮಕ್ಕು ಕೊಡ್ತಾ ಇರೋದು ಕಾಂಗ್ರೆಸ್ನವರು. ಕಾಂಗ್ರೆಸ್ನವರಿಂದಲೇ ಇಷ್ಟೆಲ್ಲ ಆಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಶ್ರೀರಾಮ ಸೇನೆ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಲಬುರಗಿಯ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಉರ್ದು ಬೋಧನೆ ಮಾಡ್ತಾ ಇದಾರೆ, ಇಸ್ಲಾಂ ಧರ್ಮದ ಬಗ್ಗೆ ಪಾಠವನ್ನ ಮಾಡ್ತಾ ಇದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ರಿ. ಹೌದು, ಇದು ಸತ್ಯವಾದ್ದು. ನನ್ನ ಕಡೆಗೆ ಅದರ ಆಧಾರ ಇದಾವೆ, ವಿಡಿಯೋಗಳಿದಾವೆ, ಫೋಟೋಗಳಿದಾವೆ, ಮತ್ತು ದಾಖಲೆಗಳಿದಾವೆ. ಇಸ್ಲಾಮಿಕ್ ನಡೆಸುವಂತ ಶಾಲೆಗಳಲ್ಲಿ ಮತ್ತು ಕರ್ನಾಟಕ ಗ್ರ್ಯಾಂಟ್ ತಗೊಳ್ಳುವಂತ ಶಾಲೆಗಳಲ್ಲಿ, ಉರ್ದು ಶಾಲೆಗಳಲ್ಲಿ ನಾಡಗೀತೆ ಇಲ್ಲ. ಅಲ್ಲಿ ಅವರದೇ ಆದಂತ ಕುರಾನಿನ ಒಂದು ಗೀತೆಯನ್ನು ಹೇಳ್ತಾರೆ, ಕುರಾನಿನ ಆಯಾತಗಳನ್ನು ಹೇಳ್ತಾರೆ, ಮತ್ತು ಒಬ್ಬ ಮೌಲ್ವಿನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಒಂದು ಶಾಲೆಯಲ್ಲಿ ಮೌಲ್ವಿನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಮೌಲ್ವಿ ಮೂಲಕ ಇಸ್ಲಾಮಿನ ಬೋಧನೆ ನಡೀತಾ ಇದೆ. ಓಕೆ. ಸೊ ಅದು ಇವತ್ತಿನ ಶಿಕ್ಷಣ ಇದರಲ್ಲಿ ಬಹಳ ದೊಡ್ಡ ಬಿಇಒಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕ್ರಮ ಆಗಿದೆಯಾ ಸರ್? ಇಲ್ಲ, ಆಗಿಲ್ಲ. ಅವರು ನಾವು ಬಹಳ ವರ್ಷದಿಂದ ಮಾಡ್ತಾ ಇದೀವಿ, 30-40 ವರ್ಷದಿಂದ ಮಾಡ್ತಾ ಇದೀವಿ, ಇದೇನು ಯಾರು ಕೇಳುವಂತ ಅವಶ್ಯಕತೆ ಇಲ್ಲ ಅಂತನ್ನುವಂತ ಉದ್ದಟತನದಿಂದ ಅವರು ಮಾತನಾಡಿದ್ದಾರೆ. ಅಂದ್ರೆ ಆ ಸ್ಕೂಲಿನ ಆಡಳಿತ ಮಂಡಳಿಯವರು. ಓಕೆ. ಹೀಗಾಗಿ ಅದು ಕುರಾನಿನ ಆಯಾತುಗಳು, ಇಸ್ಲಾಮಿನ ಬೋಧನೆ ನಿರಂತರವಾಗಿ ನಡೀತಾ ಇದೆ. ಓಕೆ ಓಕೆ. ರಾಷ್ಟ್ರಗೀತೆ ಹೇಳ್ತಾರೆ, ಆದ್ರೆ ನಾಡಗೀತೆ ಇಲ್ಲ. ರಾಷ್ಟ್ರಗೀತೆ ಹೇಳ್ತಾರೆ, ನಾಡಗೀತೆಗೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ದೀರಾ? ಹೌದು. ಸೊ ಇವತ್ತಿನ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಎಲ್ಲೆಲ್ಲಿ ಪಾಠ ನಡೀತಾ, ಇದು ಇದರಲ್ಲಿ ಮದರ್ಸಗಳಲ್ಲಿ ಮಾಡ್ಕೊಳ್ಳಿ, ಮದರ್ಸಗಳಲ್ಲಿ ಅದೇ ಇರುತ್ತೆ, ಬೇರೆ ಇನ್ಯಾವುದು ಪಠ್ಯ ಪುಸ್ತಕ ಇರೋದಿಲ್ಲ ಅಥವಾ ಇನ್ಯಾವ್ದು ಇರೋದೋ ಅವ್ರದೇ ಇರುತ್ತೆ, ಅಲ್ಲಿ ಮಾಡ್ಕೊಳ್ಳಿ. ಆದ್ರೆ ಉರ್ದು ಶಾಲೆಗಳಲ್ಲಿ, ಇಸ್ಲಾಮಿಕ್ ನಡೆಸುವಂತ ಸ್ಕೂಲ್ಗಳಲ್ಲಿ ಇದು ನಿರಂತರವಾಗಿ ನಡೀತಾ ಇದೆ. ಸರ್ ಇನ್ನೊಂದು ವಿಚಾರ ಸರ್, ಇಲ್ಲಿ ಈ ಶಾಲೆಗಳಿಗೆ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳು ಮಾತ್ರ ಬರ್ತಾರ, ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳು ಬರ್ತಾರ ಅಂತೇಳಿ? ಇಲ್ಲ, ಅಲ್ಲಿ ಮುಸ್ಲಿಂ ಸಮುದಾಯದವರು ಮಾತ್ರ ಇದ್ದಾರೆ. ಇದ್ರೂ ಕೂಡ ಅಲ್ಲಿ ಇಸ್ಲಾಮನ ಬೋಧನೆ, ಅಲ್ಲಿ ಪಠ್ಯ ಪುಸ್ತಕ ಇದೆ, ಗೌರ್ಮೆಂಟ್ ಗ್ರ್ಯಾಂಟ್ ತಗೊಳ್ತಾರೆ, ಗೌರ್ಮೆಂಟ್ ರಿಕಗ್ನೈಸ್ ಆಗಿದೆ. ಸೊ ಗೌರ್ಮೆಂಟ್ ರಿಕಗ್ನೈಸ್, ಗೌರ್ಮೆಂಟ್ ಗ್ರ್ಯಾಂಟ್ ಇರುವಂತ ಇದರಲ್ಲಿ ಒಂದು ಮತೀಯ ವಿಚಾರವನ್ನ ಪುಸ್ತಕವನ್ನ ಹೇಳುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಇದು? ಅವರು ತಮ್ಮ ಮನೆಗಳಲ್ಲಿ ಹೇಳ್ಕೊಳ್ಳಿ, ಮಸೀದಿಗಳಲ್ಲಿ ಹೇಳ್ಕೊಳ್ಳಿ, ಅಥವಾ ಮದರಸಗಳಲ್ಲಿ ಅದನ್ನ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ಯಾಕೆ ಅಂತ ಸರ್ ನೀವು ಹೇಳ್ತಾ ಇದ್ರಿ, 30 ವರ್ಷಗಳಿಂದ ಇದೇ ರೀತಿಯಾಗಿ ಆಗ್ತಾ ಇದೆ, ಆದ್ರೂ ಕೂಡ ಯಾರು ಕ್ರಮ ಕೈಗೊಂಡಿಲ್ಲ ಅಂತೇಳಿ, ಯಾಕೆ ಸರ್ ಇದ್ರ ಈ ವಿಚಾರದಲ್ಲಿ ಕ್ರಮ ಕೈಗೊಳ್ಳುವಲ್ಲಿ ವಿಫಲ ಆಗಿದ್ದಾರೆ ಆಡಳಿತ ವ್ಯವಸ್ಥೆ ಅಂತೇಳಿ? ಅಲ್ಲ, ಇದು ಒಂದು ನಿಜಾಮನ ಆಡಳಿತ, ಹೈದರಾಬಾದ್ ಸ್ಟೇಟ್ ಇರುವಂತಹದ್ದು, ಅಲ್ಲಿ ವಿಪರೀತವಾದಂತಹ ಮುಸ್ಲಿಮರ ಪ್ರಭಾವ ಇರುವಂತ ಕ್ಷೇತ್ರಗಳು ಅವೆಲ್ಲ. ಸೊ ಅಲ್ಲಿ ಇಲ್ಲಿವರೆಗೆ ಕಾಂಗ್ರೆಸ್ ಆಡಳಿತ, ಕಾಂಗ್ರೆಸ್ ಎಂಪಿ ಎಂಎಲ್ಎ ಮಿನಿಸ್ಟರ್ಗಳು ಇವರು ಯಾರು ಕೂಡ ಇದಕ್ಕೆ ಇದರ ಲಕ್ಷ್ಯ ಕೊಡದೆ ಅಥವಾ ಗೊತ್ತಾದ್ರೂ ಕೂಡ ಅದಕ್ಕೆ ನೋಡದೆ ಕೇಳದೆ ನಿರಂತರವಾಗಿ ಅವರು ಪ್ರೋತ್ಸಾಹ ಕೊಡ್ತಾನೆ ಬಂದಿದ್ದಾರೆ. ಸೊ ಪೂರಕವಾಗಿನೇ ಅವ್ರ ವಾತಾವರಣ ಇದೆ. ಈಗ
ಅಲ್ಲಿ ಯಾರೋ ಅದನ್ನ ವಿಡಿಯೋ ಮಾಡಿ ಅದನ್ನೆಲ್ಲ ಫೋಟೋ ತೆಗೆದು ದಾಖಲೆ ಅವ್ರಿಗೆಲ್ಲ ಎನ್ಕ್ವೈರಿ ಮಾಡಿದ ಮೇಲೆ ಇದು ವಿಷಯ ಗೊತ್ತಾಗಿದೆ. ಸೊ ನಾವೀಗ ಶ್ರೀರಾಮ್ ಸೇನೆ ಸಂಘಟನೆ ಎಂದು ಕೂಡ ಈಗ ಸರ್ವೆ ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ಎಷ್ಟು ಸ್ಕೂಲ್ಗಳಲ್ಲಿ ಇದು ನಡೀತಾ ಇದೆ, ಎಷ್ಟು ಸ್ಕೂಲ್ಗಳಲ್ಲಿ ಇದು ಬೋಧನೆ ನಡೀತಾ ಇದೆ ಅಂತ ಸರ್ವೆ ಮಾಡ್ತಾ ಇದ್ದೀವಿ. ಸೊ ಟೋಟಲ್ ಒಂದು ವರದಿ ಮಾಡಿ ಶಿಕ್ಷಣ ಮಂತ್ರಿಗೇನೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಇದನ್ನ ನಿಲ್ಲಿಸ್ತಾರೋ ಅಥವಾ ಹೋರಾಟ ಪ್ರಾರಂಭ ಮಾಡಬೇಕು ಅಂತನ್ನುವಂತಹದ್ದು ಒಂದು ಯೋಚನೆಯನ್ನು ಮಾಡಿದ್ವಿ ನಾವು. ಸರ್, ಈಗ ಶಾಲೆ ಆಡಳಿತ ಮಂಡಳಿ ಜೊತೆಗೆ ಮಾತನಾಡುವಂತ ಕೆಲಸವನ್ನು ಮಾಡಿದ್ರೆ ಹೇಗೆ ಸರ್? ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತವ್ರು ಯಾರು ಅಂತಂದ್ರೆ ಶಿಕ್ಷಣದ ಅಲ್ಲಿ ಅಧಿಕಾರಿನೇ, ಬಿಇಒನೇ ಅದಕ್ಕೆ ಇನ್ಚಾರ್ಜ್ ಇರ್ತಾರೆ. ಅವ್ರಿಗೆ ಅದನ್ನ ಕಂಪ್ಲೇಂಟ್ ಅನ್ನು ಕೊಟ್ಟಿದೀವಿ, ಅಂದ್ರೆ ಅವರಿಗೆ ಗಮನಕ್ಕೆ ತಂದಿದೀವಿ ನಾವು, ರಿಟರ್ನ್ ಅನ್ನೇ ತಿಳಿಸಿದೆ. ಆದ್ರೆ ಇಲ್ಲಿವರೆಗೆ ಯಾವುದೇ ಕ್ರಮ ಆಗಿಲ್ಲ. ಅದಕ್ಕೆ ನಾವು ಸ್ವಲ್ಪ ಸೀರಿಯಸ್ ತಗೊಂಡಿದೀವಿ ಇದನ್ನ. ಕಲಬುರಗಿಯಲ್ಲಿ ಒಂದು ಶಾಲೆಯಲ್ಲಿ ಮಾತ್ರ ಹಿಂಗ ಆಗ್ತಿದೆಯಾ ಅಥವಾ ಸಾಕಷ್ಟು ಶಾಲೆಗಳಲ್ಲಿ ಇದೇ ರೀತಿಯಾಗಿ ಇಸ್ಲಾಂ ಬಗ್ಗೆ ಬೋಧನೆಯನ್ನು ಮಾಡ್ತಾ ಇದ್ರೆ ಹೇಗೆ? ಇಲ್ಲ, ಒಂದ್ ಶಾಲೆ ಅಲ್ಲ, ಈಗ ನಮ್ಮ ಗಮನಕ್ಕೆ ಬಂದಿದ್ದು ಆರು ಶಾಲೆಗಳಲ್ಲಿ, ಆರು ಸ್ಕೂಲ್ಗಳಲ್ಲಿ ಈ ರೀತಿ ನಿರಂತರವಾದಂತಹ ಪ್ರಕ್ರಿಯೆ ನಡೀತಾ ಇದೆ. ಅದನ್ನ ನಾವು ಇಮಿಡಿಯೇಟ್ ಗಮನಕ್ಕೆ ತಗೊಂಡು ನಾನು ಅಲ್ಲಿ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದೀನಿ ಇದನ್ನ, ಇದು ತಡಿಬೇಕು ಅಂತನ್ನುವಂಥದ್ದು. ಈಗ ರಾಮಾಯಣ ಮಹಾಭಾರತ ಅಥವಾ ಇನ್ಯಾವುದೋ ಮೊನ್ನೆ ಅಲ್ಲಿ ಸರಸ್ವತಿ ಪೂಜೆಗೆ ವಿರೋಧ ಮಾಡಿದ್ರು, ಬಹಳ ದೊಡ್ಡ ವಿರೋಧ, ಹೊರಗಡೆಯಿಂದ ಆಕ್ರೋಶ ಆದ್ಮೇಲೆ ತಕ್ಷಣ ರಾತ್ರೋರಾತ್ರಿ ಅದನ್ನ ಸಂದೇಶ ಅಂದ್ರೆ ಕೊಟ್ಟಂತ ಇದನ್ನ ವಾಪಸ್ ತಗೊಂಡು, ನೋಟಿಸ್ ವಾಪಸ್ ತಗೊಂಡ್ಬಿಟ್ರು. ಖಂಡಿತ, ಸರಸ್ವತಿ ಪೂಜೆ ಅನ್ನುವಂತಹದ್ದು ಒಂದು ಮೂರ್ತಿ ಅಲ್ಲ, ಸರಸ್ವತಿ ಅಂದ್ರೆ ವಿದ್ಯೆ, ವಿದ್ಯಾದೇವತೆ. ಸೊ ವಿದ್ಯಾದೇವತೆ, ಇದಕ್ಕೆ ಧರ್ಮ ಇಲ್ಲ, ಜಾತಿ ಇಲ್ಲ, ಎಲ್ಲರೂ ವಿದ್ಯೆಯನ್ನ ಆಲಯಿಸ್ಬೇಕು, ಪೂಜೆ ಮಾಡುವಂತ ಸರಸ್ವತಿಗೆ ಇವರು ಅಪಮಾನ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಕುರಾನಿನ ಹೇಗೆ ಇವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ? ಹಾಗಾದ್ರೆ ಯಾಕೆ ಅದ್ರ ಮತೀಯ ಭಾವನೆಗಳನ್ನು ತುಂಬುತ್ತಾ ಇದ್ದಾರೆ? ಕುರಾನ್ನಲ್ಲಿ ಆಯಾತ್ಗಳಲ್ಲಿ ಮೂರ್ತಿ ಪೂಜೆ ಮಾಡಬಾರ್ದು, ಗೋ ಹತ್ಯೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾದ್ರೆ ಮಕ್ಕಳೆಲ್ಲ ಅದನ್ನೇ ಕಲಿಸ್ತಾರ? ಸರ್, ಇದಕ್ಕೆಲ್ಲ ಹಾಗಾದ್ರೆ ಕುಮ್ಮಕ್ಕನ್ನ ಕೊಡ್ತಾ ಇರೋದು ಯಾರು? ಹಾಗೇನೆ ಮುಂದಿನ ಹಂತದಲ್ಲಿ ಇದೇ ವಿಚಾರವಾಗಿ ನಿಮ್ ಹೋರಾಟ ಹೆಂಗಿರುತ್ತೆ ಅಂತೇಳಿ ನೋಡಿ. ಕುಮ್ಮಕ್ಕು ಕೊಡ್ತಾ ಇರುವಂತವ್ರು ಕಾಂಗ್ರೆಸ್ನವರು, ಇನ್ನ ಪೋಷಣೆ ಮಾಡ್ಕೊಂಡು ಬಂತಂತವ್ರು ಈ ಮುಲ್ಲಾ ಮೌಲ್ವಿಗಳು, ಮುಸ್ಲಿಂ ಸಮಾಜ. ಇದನ್ನ ವ್ಯವಸ್ಥಿತವಾಗಿ ಅವರ ತಲೆಯಲ್ಲಿ ಈ ಮತೀಯವಾದವನ್ನ ಬಿಂಬಿಸ್ತಾ ಇದ್ದಾರೆ, ತುಂಬುತ್ತಾ ಇದ್ದಾರೆ. ಅದಕ್ಕೆ ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಸರ್ವೆ ಮಾಡ್ತಾ ಇದ್ದೇವೆ, ಇನ್ನೂ ಡೀಪ್ ಆಗಿ ಹೋಗ್ತಾ ಇದ್ದೇವೆ. ಸೊ ಮೌಲ್ವಿನ ನೇರವಾಗಿ ಅಪಾಯಿಂಟ್ ಮಾಡ್ಕೊಂಡಿದಾರೋ ಅಥವಾ ಸುಮ್ನೆ ಅವನು ಬಂದು ಹೋಗ್ತಾರೋ ಏನು ಅನ್ನುವಂತದ್ದು, ಈಗೆಲ್ಲ ಡಿಟೇಲ್ ನಾವು ಇನ್ನು ಹೋಗ್ತಾ ಇದೀವಿ. ಸೊ ಇನ್ನೊಂದು ವಾರದೊಳಗೆಲ್ಲ ನಮ್ಗೆ ವರದಿ ಬರುತ್ತೆ, ಆಮೇಲೆ ನಾವು ಹೋರಾಟವನ್ನು ತೋಳ್ತೀವಿ. ಎಸ್ ಎಸ್, ಥ್ಯಾಂಕ್ ಯು ಸರ್, ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಶ್ರೀರಾಮ ಸೇನೆಯ ಸಂಸ್ಥಾಪಕರಾದಂತಹ ಪ್ರಮೋದ್ ಮುತಾಲಿಕ್ ಅವರು ಕೂಡ ಮಾತನಾಡಿದ್ರು ಈ ಬಗ್ಗೆ. ಕಲಬುರಗಿ ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ಯಾವೆಲ್ಲ ಶಾಲೆಗಳಿವೆ ಅದ್ರ ಬಗ್ಗೆ ನಾವು ಸರ್ವೆಯನ್ನು ನಡೆಸಿ, ಸಂಪೂರ್ಣವಾಗಿ ಸರ್ವೆಯನ್ನು ನಡೆಸಿ ಮುಂದಿನ ಹಂತದಲ್ಲಿ ಸರ್ಕಾರದ ಮಟ್ಟಕ್ಕೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡುವಂತ ಕೆಲಸ ಮಾಡ್ತೀವಿ ಅನ್ನೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಪರ್ಮಿಷನ್ ಸರ್ಕಾರದ್ದು, ದುಡ್ಡು ಸರ್ಕಾರದ್ದು, ತಗೊಂಡಿದ್ದು ಪಠ್ಯ ಪುಸ್ತಕ ಕೆಲಸಕ್ಕೆ, ಆದರೆ ಆಗ್ತಾ ಇರುವಂಥದ್ದು ಎಲ್ಲ ಬೋಧನೆಗಳು, ಇಸ್ಲಾಮಿಕ್ ಬೋಧನೆ ನಡೀತಾ ಇದೆ, ಕುರಾನ್ ಕಲಿಸ್ತಾ ಇದ್ದಾರೆ, ಹಾಡು ನಾಡಗೀತೆ ನಡೀತಾ ಇಲ್ಲ, ವಿಶೇಷವಾಗಿ ನಾಡಗೀತೆಗೆ ಅಪಮಾನ ಕರ್ನಾಟಕಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.